ಹೇ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಇವತ್ ನಾ ಏನ್ ಮಾಡತ್ತೀನಿ ಅಂತಂದ್ರ, ಶಿವನ್ ಮಾಡತ್ತೀನಿ. ನಾ ಯಾವಾಗ್ಲೂ ವರ್ಷ ಶಿವರಾತ್ರಿ ಇದ್ದಾಗ ನಾವು ಹುತ್ತದ ಮಣ್ಣಿನಿಂದ ಶಿವನ್ ಮಾಡ್ತೀವಿ. ಹುತ್ತದ ಮಣ್ಣಿನಿಂದ ಹೆಂಗ್ ಶಿವನ್ ಮಾಡೋದು ಅಂತಂದ್ ಹೇಳಿ ನಾ ತೋರಿಸ್ತೀನಿ. ಮೊದ್ಲ ನಾನು ಹುತ್ತದ ಮಣ್ಣ ತಗೊಂಡ್ ಬಂದು ಅದನ್ನೆಲ್ಲ ಸಾಣಿಸ್ಬಿಟ್ಟು ನೀಟಾಗಿ ಕ್ಲೀನ್ ಆಗೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದ್ ಬಾಕ್ಸ್ ಒಳಗ ಹಾಕಿಟ್ಕೊಂಡಿರ್ತೀನಿ. ನಾನು ಅದನ್ನ ಈ ತರ ಸ್ವಲ್ಪ, ಇದಕ್ಕೆ ಭಾಳ ನೀರ್ ಹಾಕಬಾರ್ದು, ಸ್ವಲ್ಪ ನೀರ್ ಹಾಕೊಂಡು ಹಿಂಗ ಮಣ್ಣ ಇದನ್ನ ಕಲಸಿ ಹಿಂಗ್ ಸಾಫ್ಟ್ ಆಗಿ ಮಾಡಿಟ್ಕೋಬೇಕು. ಒಬ್ಬೊಬ್ರು ಹತ್ತಿ ಎಲ್ಲ ಜಜ್ಜಿ ಹಾಕಿ ಮಾಡಿಟ್ಕೊಂತಾರ, ಆದ್ರೆ ನಾನು ಹತ್ತಿ ಗಿತ್ತಿ ಏನು ಹಾಕಿಲ್ಲ. ಸುಮ್ ಇದನ್ನ ಸ್ವಲ್ಪ ನೀರ್ ಹಾಕಿ ಕಲಸಿ ಹಿಂಗ್ ಇಟ್ಕೊಂಡೇನಿ. ಇಲ್ಲಿ ಮಾಡೇನಿ, ತೋರಿಸ್ತೇನಿ ನಾನು ಶಿವನ್ನ. ಇಷ್ಟು ಶಿವನ್ ಮಾಡೇನಿ, ಇನ್ನು ಮಾಡ್ಬೇಕು. ಅದಕ್ಕ ನಾನು ತೋರಿಸಿದ್ರಾಯ್ತು ಇವತ್ತಿಂದ ವಿಡಿಯೋ ಅಂತಂದ ಹೇಳಿ. ಇಷ್ಟು ಶಿವನ್ ಮಾಡೇನಿ ನಾನು. ಈಗ ನೆಕ್ಸ್ಟ್ ಇಲ್ಲಿ ಈ ತರ ಕಲಸಿಟ್ಕೊಂಡು ಇಲ್ಲಿ ಸಣ್ಣ ಉಂಡೆಗಳನ್ನೆಲ್ಲ ಮಾಡಿ ಆಮೇಲೆ ಇದನ್ನ ಇದು ಮಾಡ್ಬೇಕಾಕೈತಿ, ಶಿವನ್ ಮಾಡ್ಕೋಬೇಕಾಕೈತಿ. ನಿಮಗ್ ಲಿಂಗು ತರ ಬೇಕಂದ್ರ ಇಷ್ಟ ಲಿಂಗುನ್ ತರನು ಹಿಂಗೆ ಇಡ್ಬೋದು, ಇಲ್ಲ ಶಿವನ ಆಕಾರ ಬೇಕಂದ್ರ ಈ ತರ ಶಿವನ ಆಕಾರನು ಮಾಡ್ಬೋದು. ನೀವು ನಿಮಗ್ ಹೆಂಗ್ ಬೇಕು ಹಂಗ್ ಮಾಡ್ಬೋದು. ಇದನ್ನ ಶಿವನ್ ಮಾಡೋದ್ ಹೆಂಗ ಅಂತಂದ್ ಹೇಳಿ ನಾನು ತೋರಿಸ್ತೇನಿ ನಿಮ್ಗ. ಈಗ ನಾನು ಇದನ್ನ ಆಲ್ರೆಡಿ ರೆಡಿ ಮಾಡಿಟ್ಕೊಂಡೇನಿ ಇಲ್ಲೇ, ಇಷ್ಟಿಷ್ಟು ಸಣ್ಣವು. ಇದನ್ನ ಹೆಂಗ್ ಮಾಡೋದು ಅಂತಂದ್ ತೋರಿಸ್ತೇನಿ ನಾನು. ನಾನ್ ಹೆಂಗ್ ಶಿವನ್ ಮಾಡ್ತೇನಿ ಅಂತಂದ ಹೇಳಿ ಇವಾಗ ಮಾಡೋದು ಹೆಂಗ ಅಂತಂದ್ ತೋರಿಸ್ತೀನಿ. ಇದನ್ನ ಶಿವನ್ ಮಾಡೋದು ಈ ತರ ಸಣ್ಣದ ಉಂಡೆ ತರ ಮಾಡಿಟ್ಕೋಬೇಕು. ಮಣ್ಣ ಮಾಡಿಟ್ಕೊಂಡು ಸ್ವಲ್ಪ ಇದನ್ನ ಹಿಂಗ್ ಮಾಡಿ ಕಾಣಿಸತೈತಿ ಅಂತಂದ ಅನ್ಕೊಂತೀನಿ. ಬಹಳ ಸಾಫ್ಟ್ ಆಗಿ ಮಾಡ್ಬೇಕು, ಇಲ್ಲ ಅಂತಂದ್ರ ಇದು ಫುಲ್ ಎಲ್ಲ ಒಂಥರ ಕೆಳಗ್ ಇದಾದಂಗ ಆಗ್ಬಿಡ್ತೈತಿ. ಯಾಕಂದ್ರ ಇದನ್ ಮಾಡಿದ್ಮೇಲೆ, ಇದೆಲ್ಲ ಪೂಜೆ ಮಾಡಿದ್ಮೇಲೆ ಇದನ್ನ ನೀಟಾಗಿ ಒಂದು ಹರಿಯೋ ನದಿ ಒಳಗ ಬಿಡ್ಬೇಕು. ಅಲ್ಲಿ ಎಲ್ಲ ಚೆಲ್ಲಾಕ್ ಹೋಗ್ಬಾರ್ದು, ಇದನ್ನ ಬಹಳ ಮಡಿಯಿಂದ ಇಡ್ಬೇಕು. ಏನು ಈ ತರ ಇದಾದಾಗೆಲ್ಲ ಮುಟ್ಬಾರ್ದು ಇದನ್ನ ಎಲ್ಲ. ಅದಕ್ಕೋಸ್ಕರ ಇದನ್ನ ಬಹಳ ನೀಟಾಗಿ ಇದನ್ ಮಾಡ್ಬೇಕು. ಅದಕ್ಕೋಸ್ಕರ ಇದನ್ನ ಬಹಳ ದೊಡ್ಡದ್ ಮಾಡಕ್ ಹೋಗ್ಬಾರ್ದು. ದೊಡ್ಡದ್ ಮಾಡಿದ್ರ ಇದನ್ನ ಇಟ್ಕೊಂಡ್ ಹೋಗಾಕ ಯಾವ್ದಾರ ಊರಿಗೆ ಕಷ್ಟ ಆಗ್ತೈತಿ. ಯಾಕಂದ್ರೆ ಏನು ಆಗ್ಬಾರ್ದು, ಇದು ಅಂತ ವರ್ಡ್ ಎಲ್ಲ ಯೂಸ್ ಮಾಡಕ್ ಹೋಗಲ್ಲ ನಾನು ಇವತ್ತ. ನಮ್ಗೆ ಯಾವಾಗ್ಲೂ ಏನು ಆಗಿಲ್ಲ. ಅದಕ್ಕೋಸ್ಕರ ಇದನ್ನ ಬಹಳ ಸೇಫ್ ಆಗಿ ಇಟ್ಕೊಂಡ್ ಹೋಗ್ಬೇಕು. ಊರಿಗೆ ಹೋಗುವಾಗ ಒಂದ್ ರಟ್ಟಿನ್ ಬಾಕ್ಸ್ ಒಳಗ ಹತ್ತಿ ಹಾಕಿ ಹತ್ತಿ ಒಳಗ ಇವನ್ ಇಟ್ಕೊಂಡು ಹೋಗಿ ಸೇಫ್ ಆಗಿ ಅಲ್ಲಿ ಪೂಜಾ ಮಾಡಿ ಇವನ್ನ ಇಲ್ಲ ನೋಡ್ಬೋದು ನಿಮ್ಗ ಹೆಂಗ್ ಕಾಣಿಸತೈತಿ ಅಂತಂದು. ಸ್ವಲ್ಪ ಇದನ್ ಹಿಂಗ್ ಮಾಡ್ಕೊಂಡು ಹಿಂಗ್ ಸ್ವಲ್ಪ ಶೇಪ್ ಹಿಂಗ್ ಮಾಡ್ಕೊಂಡ್ರು ಬರ್ತೈತಿ. ಆಯ್ತಲ್ಲ, ಶಿವ ರೆಡಿ. ಈ ತರ ಮಾಡ್ಕೋಬೇಕು. ಹುತ್ತದ ಮಣ್ಣ ಸಿಗಲ್ಲ, ಬಹಳ ಲಕ್ಕಿ ನಾವು. ಹುತ್ತದ ಮಣ್ಣ ಇಲ್ಲೇ ನಮ್ ಏರಿಯಾನಾಗ ಇಂತ ಬ್ಯಾಂಗ್ಳೂರ್ನಾಗ ಸಿಗ್ತೈತಿ ಅಂತಂದ್ರ ಅದಕ್ಕ ನಾನ್ ಮಿಸ್ ಮಾಡಲ್ಲ. ಯಾವಾಗ ನಮ್ಗೆ ಏನೇನ್ ಅವೈಲೇಬಲ್ ಅದ ಅವಾಗ ನಾವು ಅದನ್ನ ಮಾಡ್ಕೋಬೇಕು ಅಂತಂದ್ರೆ, ನಾನ್ ಮದ್ವೆಕಿನ್ನ ಮುಂಚೆನೂ ಮಾಡ್ತಾ ಇದ್ದೆ ಈ ಪೂಜೆನ. ಮದ್ವೆ ಆದ್ಮೇಲೂ ನನಗೆ ಈ ಏರಿಯಾಗ ಬಂದ್ಮೇಲೆ ಹುತ್ತದ ಮಣ್ಣ ಸಿಕ್ಕಿದ್ದಕ್ಕೆ ನನ್ ಬಹಳ ಲಕ್ಕಿ ಅಂತಂದ್ ಹೇಳ್ಬೋದು. ಎಲ್ಲಾ ಮಣ್ಣಿಂದ ಮಾಡಕ್ಕಾಗಲ್ಲ ಇದನ್ನ. ಅದಕ್ಕೋಸ್ಕರ ನೋಡ್ರಿ ಹೆಂಗ್ ಕಾಣತೈತಿ ಅಂತಂದ ಹೇಳಿ ಶಿವ. ಈ ತರ ಎಲ್ಲಾ ಶಿವನ್ನು ಮಾಡಿಟ್ಕೋಬೇಕು. ಇದು ನೀಟಾಗಿ ಕುತ್ಕೋಬೇಕು ಕೆಳಗ ಆತರ. ಯಾಕಂತಂದ್ರ ಇದು ಬೀಳಂಗ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ಈ ತರ ಕೂರೋ ತರ ನೀಟಾಗಿ ಮಾಡ್ಕೋಬೇಕು ಇದನ್ನ. ಈ ತರ ಪ್ರತಿಯೊಂದನ್ನು ಶಿವನ್ನೆಲ್ಲ ಮಾಡಿ ಆಮೇಲೆ ಇದ್ ಒಂದ್ ಕಡೆ ಇಟ್ಟು ಇದಕ್ಕೆಲ್ಲ ಅರಶಿನ, ಕುಂಕುಮ, ಅಕ್ಷತೆ, ಬಿಲ್ವ ಪತ್ರ ಎಲ್ಲಾನು ಇರಿಸ್ಬೇಕು. ಇಲ್ಲ ಬಿಲ್ವ ಪತ್ರ ಅದ ನೋಡ್ರಿ, ನಮ್ಗೆ ಇದು ಸಿಕ್ಕದ ಬಿಗ್ ಬಾಸ್ಕೆಟ್ ಒಳಗ ಸಿಕ್ತೈತಿ. ಬಟ್ ನಾವು ಇದನ್ನ ಗಿಡದೊಳಗ ಕಿತ್ಕೊಂಡ್ ಬಂದಿವಿ. ಇದನ್ನ ಕಿತ್ಕೊಂಡ್ ಬಂದು ಆಮೇಲೆ ಇದನ್ನೆಲ್ಲ ನೀರ್ ಹಾಕೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಇದು
ಎಲ್ಲಾ ಸಿಗ್ತೈತಿ. ಬಿಗ್ ಬಾಸ್ಕೆಟ್ ಒಳಗೆ ಏನ ಇಂಥದ್ ಸಿಗಲ್ಲ ಅಂತಂದ್ ಹೇಳಲ್ಲ. ಪೂಜಾ ಐಟಮ್ಸ್ ಎಲ್ಲ ನಾನೇನ ಅದ್ರೊಳಗ ಒನ್ ಟೈಮ್ ಆರ್ಡರ್ ಮಾಡಿ ತರ್ಸಕ್ ಹೋಗಿಲ್ಲ, ಯಾಕಂದ್ ನಮ್ಗಿಲ್ಲೆಲ್ಲ ಸಿಗೋದ್ರಿಂದ ನಾನ್ ತರ್ಸಿಲ್ಲ. ಪೂಜಕ್ ಬೇಕಂದ್ರೆ ಏನಾರ ಐಟಮ್ ಅದ್ರೊಳಗ ತರಸ್ಕೋಬಹುದು. ಊರೊಳಗಾದ್ರ ಬೇಗ ಸಿಗ್ತೈತಿ, ಎಲ್ಲಾನು ಸಿಗ್ತೈತಿ ಅಲ್ಲೇ ಬಹಳ ಈ ತರ ಪೂಜೆ ಮಾಡೋದ್ರಿಂದ. ಇಲ್ಲೇನ್ ಸಿಗಲ್ಲ ಅಂತಂದ್ ಹೇಳ್ಬೋದು. ನನಗ ಸಿಕ್ಕಿಲ್ಲ ಅಂದ್ರ ನಾನು ತರಿಸ್ಕೊಡ್ತೀವಿ, ಬಟ್ ಸಿಗೋದ್ರಿಂದ ಇದನ್ನ ರಕ್ಷಿತ್ ಬಂದ ಗಿಡದೊಳಗನ ಹರ್ಕೊಂಡ್ ಬಂದಿರೋದು ಬೆಳಗ್ಗೆ. ಇವತ್ತು ಹೋಗಿ ಅವ್ರಿಗೇನೇನು ಇದು ಬಿಲ್ವ ಪತ್ರ ಅಂದ್ರ ಬಹಳ ಇಷ್ಟ. ಇದು ಮೂರ್ ದಳ ಏನಿರ್ತಲ್ಲ ಇದ್ರೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರ ಅಂತಂದ್ ಹೇಳ್ಬೋದು. ಇದ ಒಣಗಿದ್ದಾದ್ರೂ ಶಿವಗ ನಡೀತಿತ್ತಂತ. ತುಂಬೆ ಹೂವು ಅಂದ್ರ ಬಹಳ ಇಷ್ಟ ಶಿವಗ. ಒಣಗಿದ್ದು ನಡೀತೈತಿ ಅಂತಂದ ಹೇಳ್ತಾರ. ನೋಡ್ಬೋದು ಇಲ್ಲಿ ಹೆಂಗ ಕಾಣಿಸತೈತಿ ಶಿವ ಅಂತಂದ ಹೇಳಿ ಒಂದೊಂದ ಮಾಡಾತೀನಿ. ಆಯ್ತು, ನಾನು ಇದೆಲ್ಲ ಮಾಡಿದ್ದಾದ್ಮೇಲೆ ಯಾಕಂದ್ ದೊಡ್ಡದು ಮಾಡ್ಕೊಳಕ್ ಹೋಗ್ಬಾರ್ದು. ನಾನು ದೊಡ್ಡದು ಮಾಡಿಲ್ಲ, ಇಟ್ಕೊಂಡು ಹೋಗಾಕ ಟ್ರಾವೆಲ್ ಮಾಡುವಾಗ ಇದನ್ನ ಹರಿಯೋ ನದಿ ಒಳಗ ಬಿಡ್ಬೇಕಾಗಿರೋದ್ರಿಂದ ಚಿಕ್ಕ ಚಿಕ್ಕದಾಗ್ನೆ ಮಾಡೇನಿ. ತೋರಿಸ್ತೀನಿ ನಾನು ಹೆಂಗ್ ಮಾಡೇನಿ ಅಂತಂದು ಹೇಳಿ. ಈ ಸೈಜ್ ಒಳಗ ನಾನು ಎಲ್ಲಾನು ಮಾಡಿಟ್ಕೊಂಡೇನಿ, ಇನ್ನೂ ಮಾಡ್ಬೇಕು. ಮಾಡಿದಾದ್ಮೇಲೆ ನಾನು ಪೂಜಾ ಮಾಡ್ತೀನಿ. ಪೂಜಾ ಮಾಡಿದಾದ್ಮೇಲೆ ನಾನು ಈ ತರ ಮಾಡೋದು ಶಿವನ್ನ ಶಿವರಾತ್ರಿ ದಿನ ಈ ತರ ಮಾಡಿಬಿಟ್ಟು ಎಲ್ಲ ಪೂಜಾ ಮಾಡಿ ಹೂವೆಲ್ಲ ಧೂಪ ದೀಪ ಅಕ್ಷತೆ ಎಲ್ಲ ಏರಿಸ್ಬಿಟ್ಟು ಹೂವೆಲ್ಲ ಏರಿಸಿ ಪತ್ರ ಏರಿಸಿ ಲಿಂಗಾಷ್ಟಕಮ್ ಎಲ್ಲ ಹೇಳ್ಬಿಟ್ಟು ಇಷ್ಟು ಪೂಜಾ ಮಾಡ್ತೀನಿ ನಾನು. ಟೈಮ್ ಇದ್ರ ಶಿವನ್ ಟೆಂಪಲ್ಗೆ ಹೋಗಿ ಬರ್ತೀವಿ, ಇಲ್ಲ ಅಂತಂದ್ರ ಇಲ್ಲ. ಅವಾಗ ಬಹಳ ಟೈಮ್ ಇರ್ತಾ ಇತ್ತು, ನನ್ನ ಮಗಗೆಲ್ಲ ಶಿವನ್ನ ಪೂಜೆ ಮಾಡಿಸಿ ಫೋಟೋ ಎಲ್ಲ ತೆಗಿತಾ ಇದ್ದೆ. ನಾನು ಅಪ್ಲೋಡ್ ಮಾಡೇನಿ ಒಂದು ನನ್ನ ಮಗ ಶಿವ ಹಿಡ್ಕೊಂಡಿದ್ದ ಫೋಟೋನ. ಈ ಟೈಮ್ ಏನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಟೈಮ್ ಇರಲ್ಲ. ನನ್ಗೆ ಇವತ್ತು ರಜೆ ಇರೋದ್ರಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ಬಹಳ ನೀರ್ ಹಚ್ಚಕ್ ಹೋಗ್ಬಾರ್ದು, ಬಹಳ ನೀರ್ ಹಚ್ಚಿದ್ರ ಇದೆಲ್ಲ ಫುಲ್ ಒಂಥರ ಫುಲ್ ಮಣ್ಣು ಬಹಳ ಸಾಫ್ಟ್ ಇರ್ತೈತಲ್ಲ, ಇದು ಎಲ್ಲ ಕುತ್ಕೊಂಡಂಗ ಆಗ್ಬಿಡ್ತೈತಿ ಹಿಂಗ. ಆಮೇಲೆ ಶಿವಂದ ಶೇಪ ಬರಲ್ಲ ನನ್ಗಿದು. ಶಿವಂದ ಶೇಪ್ ಬರೋವರ್ಗುನು ಒಂಥರ ಸಮಾಧಾನನೇ ಇರಲ್ಲ. ಬಂದ್ರೆ ಶಿವನ್ ತರ ಕಂಡ್ರನ ನನಗೊಂಥರ ಮಾಡಿದ್ದಕ್ಕೆ ಮನ್ಸಿಗೆ ಸಮಾಧಾನ ಅಂತಂದ ಅನಿಸ್ತೈತಿ. ಅದಕ್ಕ ನೋಡ್ಬೋದು ಒಂದೊಂದ್ ಶಿವ ಒಂದೊಂದ್ ಟೈಪ್ ಆಗ್ತೈತಿ. ಅಂದ್ರು ಆಲ್ಮೋಸ್ಟ್ ಒಂದೆರಡು ಮಾಡುವಾಗ ಕಷ್ಟ ಆಗ್ತೈತಿ, ಆಮೇಲೆ ಮಾಡ್ಬೋದು ಆರಾಮಾಗಿ. ನಾನು ಎವ್ರಿ ಮಂಡೇ ಒಂದೊಂದು ಶಿವನ್ನ ಈ ತರ ಮಾಡಿಟ್ಕೋತೀನಿ. ನಾನು ಎವ್ರಿ ಮಂಡೇ ಮಾಡಿಬಿಟ್ಟು ಎವ್ರಿ ಮಂಡೇ ಒಂದು ಶಿವನ್ ಮಾಡ್ತೀನಿ ನಾನು. ಮಣ್ಣಿನ ಶಿವನ್ ಮಾಡಿ ಪೂಜೆ ಮಾಡ್ತೀನಿ. ಬಿಕಾಸ್ ನಮ್ದ ಶ್ರೀಶೈಲ್ ಮಲ್ಲಿಕಾರ್ಜುನ ಮನೆ ದೇವರಾಗಿರೋದ್ರಿಂದ ನಾನು ಎವ್ರಿ ಸೋಮವಾರ ಒಂದೊಂದು ಶಿವನ್ ಮಾಡ್ತೀನಿ. ಇವತ್ತು ಅಂತಲ್ಲ, ಶಿವರಾತ್ರಿ ದಿನಾನ ಅಂತಲ್ಲ, ಸೋಮವಾರಕ್ಕೊಮ್ಮೆ ಒಂದೊಂದು ಈ ತರ ಚಿಕ್ಕದ ಪುಟ್ಟದಾಗಿರೋದು ಒಂದೊಂದು ಮಾಡ್ತೀನಿ. ಒಂದು ಶಿವನ್ ಮಾಡಿ ನಾನು ಪೂಜೆ ಮಾಡ್ತೀನಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಜಾಸ್ತಿ 16 ಮಾಡಬೇಕಿದು, ಅದಕ್ಕೆ ಮಾಡತ್ತೀನಿ ಇದನ್ನ 16 ಆಗೋವರೆಗೂ. ನಂದ ಇದ ಶಿವಂದ ಒಂದ್ ವಿಡಿಯೋ ಅದ, ಇಷ್ಟ ಆದ್ರೆ ನೋಡ್ರಿ. ಇವತ್ತು ಬಹಳ ಚಲೋ ಐತದ. ನಮ್ಮೂರ ಹತ್ರ ಇರೋದದ ಮುಕ್ತಿ ಮಂದಿರ ಅಂತಂದ ಹೇಳಿ, ಅಲ್ಲಿ ಬಹಳ ಶಿವ ಅದಾವು. ಅದನ್ನ ನೋಡಿದ್ರಿ ಇವತ್ತು ಆಲ್ಮೋಸ್ಟ್ ಬಹಳ ರಶ್ ಇರ್ತೈತಿ ಅಲ್ಲೇ. ಶಿವರಾತ್ರಿ ಆಗಿರೋದ್ರಿಂದ ಬಹಳ ಜನ ಬಂದಿರ್ತಾರ. ಅಲ್ಲಂತೂ ಲಿಂಗು ಬಹಳ ಅದಾವು ಅಲ್ಲೇ, ಬಹಳ ಒಂಥರ ಮನ್ಸಿಗೆ ಬಹಳ ಸಮಾಧಾನ ಆಗತ್ತೆ ಅಲ್ಲಿ ಬಂದ್ರ. ನಮ್ಮ ಊರ್ ಕಡೆ ಇರೋರೆಲ್ಲಾರು ಅಲ್ಲಿ ಹೋಗಿ ಬಂದಿರ್ತಾರ ಮುಕ್ತಿ ಮಂದಿರಕ್ಕ. ಇವತ್ತು ಆಲ್ಮೋಸ್ಟ್ ಹೋಗಿರ್ತಾರ ಎಲ್ಲಾರು. ಅಳ್ಳಿ ಹಿಟ್ಟು ಎಡಿ ಮಾಡ್ಬೇಕು ಇದಕ್ಕ.
ಮಾಡ್ಕೋತೀನಿ. ಫಸ್ಟ್ ಇದನ್ನ ಶೂನೆಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ಇವಾಗ ಸ್ವಲ್ಪ ಪೂಜೆ ಮಾಡಿ ಸಕ್ಕರೆ ಎಡಿ ಹಿಡಿದು ಆಮೇಲೆ ನಾನು ಹಳ್ಳಿ ಇಟ್ಟು ಕಡ್ಲಿ ಉಸಳಿ ಎಡಿ ಹಿಡಿತೀನಿ. ನೋಡ್ಬೋದು ಹಿಂಗ್ ಕಾಣತೈತಿ ಅಂತಂದು ಹೇಳಿ ಕಾಣತೈತ್ಲ. ಆಯ್ತು, ಇವಾಗ ಪೂಜೆ ಮಾಡತೀನಿ. ಇದು ಇದು ಬಂದ್ಬಿಟ್ಟು ಶಿವಲಿಂಗ, ಇದಕ್ಕ ನಾನು ಅಭಿಷೇಕ ಮಾಡ್ತೀನಿ. ಯಾಕಂತಂದ್ರೆ ಇದನ್ನ ನೇಪಾಳಕ್ಕೆ ಹೋದಾಗ ನಮ್ಮಪ್ಪ ತಂದ್ಕೊಟ್ಟಿರೋದು ಇದನ್ನ ಶಿವನ. ನಾನು ಇದಕ್ಕ ಇವಾಗ ಅಭಿಷೇಕ ಮಾಡಿ ಪೂಜೆ ಮಾಡಿ ಪತ್ರ ಇರಿಸಿ ಆಮೇಲೆ ಇದೇನ್ ಮಣ್ಣಿನಿಂದ ಶಿವನ್ ಮಾಡಿರ್ತೇನಲ್ಲ ಅದಕ್ಕೆ ನಾನು ಇದು ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಅಭಿಷೇಕ ಮಾಡಕ್ಕಾಗಲ್ಲ, ಯಾಕಂದ್ರೆ ಮಣ್ಣಿಂದ ಮಾಡಿರೋದ್ರಿಂದ ಇದಕ್ಕೆ ಅಭಿಷೇಕನ ನಾನು ಮಾಡ್ತೀನಿ, ತೋರಿಸ್ತೀನಿ ನಾನು ನಿಮ್ಗೆ. ಫಸ್ಟ್ ನೀರೆಲ್ಲ ಹಾಕೊಂಡ್ಬಿಟ್ಟು ಹಿಂಗೆ ಅಭಿಷೇಕ ಮಾಡಿ ಆಮೇಲೆ ಹಾಲಿಂದ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾಲಿಂದ ಅಭಿಷೇಕ ಮಾಡಿ ಮತ್ತೆ ಸ್ವಲ್ಪ ನೀರು ಹಾಕ್ಬೇಕು. ಓಂ ನಮ ಶಿವಾಯ ಶಿವಾಯ. ಜೇನುತುಪ್ಪದಿಂದ ಅಭಿಷೇಕ ಮಾಡತ್ತೀನಿ, ಇದ್ರೊಳಗೆ ಶಿವ ಅಭಿಷೇಕ ಪ್ರಿಯ, ಅದಕ್ಕೋಸ್ಕರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಮತ್ತೆ ತಿರ್ಗ ನೀರು ಆಯ್ತು. ಇವಾಗ ಪೂಜೆ ಮಾಡ್ತೀನಿ, ಆಮೇಲೆ ಒಬ್ಬೊಬ್ಬರಾಗೆ ಎಲ್ರು ಇದಕ್ಕೆ ಅಭಿಷೇಕ ಈ ತರ ಹಾಲು ಜೇನು ನೀರಿಂದ ಅಭಿಷೇಕ ಮಾಡ್ಬಿಟ್ಟು ಒಬ್ಬೊಬ್ಬರಾಗೆ ಪೂಜೆ ಮಾಡ್ತಾರ. ಇವಾಗ ನಾನು ಇದಕ್ಕೆ ಒಂದು ಅಭಿಷೇಕ ಮಾಡಿದ್ದಾಯ್ತು, ಪೂಜೆ ಮಾಡತ್ತೀನಿ. ಹಂಗೆ ಇಲ್ಲಿ ಮಾಡಿಟ್ಟಿರೋದ ಶಿವಗ ಎಲ್ಲಾನು ನೀರು ಈ ತರ ನೀರು ಮುಟ್ಟಿಸೋದಾಗಿರ್ಲಿ ಹಾಲು ಮುಟ್ಟಿಸೋದಾಗಿರ್ಲಿ ಈ ತರ ಜೇನುತುಪ್ಪ ಮತ್ತೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡೋದು. ಇವಾಗ ಪತ್ರ ಏರಿಸ್ತೀನಿ ಒಂದೊಂದು ಓಂ ನಮ ಶಿವಾಯ ಅಂತಂದ ಅನ್ನೋದು ಒಂದು ಹೇಳಿ. ಯಾವುದು ನಿಮಗೆ ಮಂತ್ರ ಗೊತ್ತಿಲ್ಲ ಅಂತಂದ್ರೆ ಓಂ ನಮ ಶಿವಾಯ ಅನ್ನೋದೊಂದು ಮಂತ್ರ ಹೇಳಿನೂ ಪತ್ರಿನ ಏರಿಸ್ಬೋದು. ಈ ತರ ಇಲ್ಲಿ ಅಭಿಷೇಕ ಮಾಡ್ಕೊಂಡು ಶಿವ ನಾನು ಇಲ್ಲೇ ಪತ್ರ ಏರ್ಸಾತೀನಿ. ಈ ತರನು ಎಲ್ಲಾನು ನಾನು ಎಲ್ಲ ಪತ್ರಿನೂ 108 ಇದ್ರೆ 108 ಏರಿಸ್ತಾರ. ನಮ್ ಕಡೆ 108 ಸಿಗ್ಲಿಲ್ಲ ಅಂತಂದ್ರು ನಮ್ ಮನ್ಸೊಳಗಿರೋ ಎಲ್ಲ ಆಯುಷ ಆರೋಗ್ಯ ಅಭಿವೃದ್ಧಿ ದೈಪಾಲಸು ಶಿವ ಅಂತ ಹೇಳ್ಕೊಂಡ್ಬಿಟ್ಟು ನಾವು ಮನಸ್ಫೂರ್ತಿಯಾಗಿ ಒಂದೇ ಬಿಲ್ವ ಪತ್ರೆಯನ್ನ ಇರಿಸಿದ್ರು ನಮ್ ಮನಸ್ಸಿನ ಎಲ್ಲ ಈಡೇರಿಕೆಗಳು ನೆರವೇರ್ತವು ಅಂತಂದು ಹೇಳ್ತಾರ. ನಿಮ್ಗೆ ಒಂದು ಸಿಕ್ಕರೂ ಪರವಾಗಿಲ್ಲ, ಇವತ್ತಿನ ದಿನ ಪತ್ರಿ ಏರಿಸ್ಬಿಟ್ಟು ನೀವು ಪೂಜಾ ಮಾಡ್ಬೋದು ಅಂತಂದು ಹೇಳ್ತೀನಿ. ಇದ್ರೊಳಗ ಏನಾದ್ರೂ ಪೂಜೆ ಮಾಡುವಾಗ ಯಾವ್ದಾದ್ರು ಒಂದ್ ನಾನ್ ಮಾಡಿರೋದ್ ಕರೆಕ್ಟ್ ಇಲ್ಲ ಅಂತಂದ್ರ
ಇದು ನಾನ್ ಮಾಡ್ರಿ ನಿಮ್ಗ ಅಂತ ಹೇಳ್ತಾ ಇರೋದಲ್ಲ, ನಾನ್ ಹೇಗ್ ಶಿವನ್ ಪೂಜೆ ಮಾಡ್ದೆ, ನಾವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ, ನನಗ್ ಗೊತ್ತಿರೋದು, ನನ್ಗೆ ಹೆಂಗ್ ಮಾಡಿದ್ರೆ ಸಮಾಧಾನ ಆಗುತ್ತ, ನಾನ್ ಹಂಗ್ ಮಾಡಿರೋದು ಅದು ತಪ್ಪು ಇದು ತಪ್ಪು ಅಂತ ಹೇಳಿದ್ರೆ ನಂಗೇನು ಮಾಡಕ್ ಆಗಲ್ಲ. ನನ್ಗೆ ಹೆಂಗ್ ತಿಳಿದಿದೆ ನಾನು ಹಂಗ್ ಮಾಡ್ತೀನಿ, ಹೆಂಗೆ ಪೂಜೆ ಮಾಡಿದ್ರು ನನ್ಗೆ ಈ ತರ ಮಣ್ಣಿನ ಶಿವನ್ ಮಾಡ್ಬಿಟ್ಟು ಪೂಜೆ ಮಾಡಿ ಒಂದು ಹಣ್ಣು ಹೂವು ಪ್ರಸಾದ ಇಟ್ರೆ ನನ್ಗೆ ಎಷ್ಟು ಗೊತ್ತು ನಾನು ಅಷ್ಟು ಮಾಡಿದ್ರೆ ನಂಗೆ ಸಮಾಧಾನ ಅಂತಂದು ಅನಿಸ್ತೈತಿ. ಇದ್ರೊಳಗೆ ಯಾವ್ದಾದ್ರು ಪ್ರೊಸೆಸ್ ಏನಾದ್ರೂ ಆಗಿದ್ರೆ ಅದು ನನ್ ತಪ್ಪಲ್ಲ ಅಂತಂದು ಹೇಳ್ಕೊಂತೀನಿ. ನಾನಿವಾಗ ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟೇ ನಂಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಿರೋದು. ಆಮೇಲೆ ನನ್ನ ಪ್ರಸಾದಕ್ಕೆ ಏನ್ ಮಾಡೀನಿ ಅಂತಂದು ಆಮೇಲೆ ನಾನು ತೋರಿಸ್ತೀನಿ ಅದನ್ನು ವಿಡಿಯೋನಾಗ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಆಯುಷ್ ಆರೋಗ್ಯ ಅಭಿವೃದ್ಧಿ ಶಿವ ಕರುಣಿಸ್ಲಿ ಅಂತಂದು ನಾನು ಕೇಳ್ಕೊತೀನಿ ಶಿವನ ಹತ್ರ. ಇದು ಬಂದು ದೇವ್ರಿಗಿಟ್ಟಿರೋ ಪ್ರಸಾದ, ಹಳ್ಳಿ ಹಿಟ್ಟು ಮತ್ತೆಲ್ಲ ಥರದ ಡ್ರೈ ಫ್ರೂಟ್ಸ್ ಮತ್ತು ಆ್ಯಪಲ್ ಮತ್ತು ಆರೆಂಜ್ ಕಡಲೆ ಉಸುಳಿನೂ ಒನ್ ಟೈಮ್ ನೈವೇದ್ಯ ತೋರಿಸೇನಿ ನಾನು ತೆಗ್ದೇನಿ. ಇವಾಗೆಲ್ಲಾನು ಫ್ರೂಟ್ಸ್ನ ಹಳ್ಳಿ ಇಟ್ಟು ಮತ್ತೆಲ್ಲಾನು ದೇವರಿಗೆಲ್ಲ ತೋರಿಸ್ಬಿಟ್ಟು ನೈವೇದ್ಯ ಹಿಡಿದ್ರೆ ನೆಕ್ಸ್ಟ್ ಇವಾಗ ನಾವು ಶಿವಂದು ಟೆಂಪಲ್ಗೆ ಹೋಗಿ ಬರ್ತೀವಿ, ಅದನ್ನೂ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತಂತ. ಇದು ನಮ್ಮ ಏರಾನಾಗಿರೋ ಶಿವನ ದೇವಸ್ಥಾನ, ಇಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಫಸ್ಟು ಗಣಪತಿ ಇರೋದು, ಮಧ್ಯದಲ್ಲಿ ಶಿವ ಇರೋದು, ಆಮೇಲೆ ಅಮ್ಮನವರು ಇರೋದು, ನಂದಿ ಇದು, ನಂದಿ ಮೇಲೆ ಬೆರಳಿಟ್ಟು ಶಿವನ ದರ್ಶನ ಮಾಡಬೇಕು ಅಂತಾರೆ, ಬಟ್ ಇವತ್ತು ರಶ್ ಇರೋದ್ರಿಂದ ಆಗಲಿಲ್ಲ. ನೋಡ್ಬೋದು ಶಿವ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣತೈತಿ ಅಂತಂದು ಹೇಳಿ ಭಾಳ ಚಂದ ರೆಡಿ ಮಾಡಿದ್ರು ಇವತ್ತು ಶಿವನ ದೇವಸ್ಥಾನದೊಳಗೆ. ನಾವು ಇವತ್ತಿನ ಡೇನ ಅಂದ್ರೆ ಮಹಾಶಿವರಾತ್ರಿನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಮನೆಗೆ ಹೋಗಿ ಪ್ರಸಾದ ತಗೊಂಡು ಇವತ್ತಿಂದು ಹಬ್ಬ ಮುಗಿಸ್ತೀವಿ. ಯಾರಿಗೆಲ್ಲ ವಿಡಿಯೋ ಲೈಕ್ ಆಗೈತಿ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.